ಹಾಂ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಚಾರ ಏನಂದರೆ ಈಗ ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂಥ ಒಂದು ಕೆಲಸಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಂದರೆ ಈಗ ಸುಮಾರು ಈಗ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು ಒಂದು ವರ್ಷಕ್ಕಿಂತ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಬಟ್ ಆ ಸಂದರ್ಭದಲ್ಲಿ ಕೆಲವೊಂದು ಅಭಿವೃದ್ಧಿಗಳು ಆಗಿರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಈಗ ನಾವು ಪಂಚಾಯಿತಿ ವೈಸ್ ತಗೊಂಡಾಗ ಇಲ್ಲಿ ನಮ್ಮದು ಹೊಸಡ್ಡೆ ಪಂಚಾಯಿತಿಯಲ್ಲಿ ಈಗ ಕೆಲವು ಗ್ರಾಮಗಳಲ್ಲಿ ಕುಗ್ರಾಮ ಕುಗ್ಗ್ರಾಮಗಳಂತಲೇ ಕರೆಯಲ್ಪಡುತ್ತೆ ಹೆಂಗಂದರೆ ಕೆಲವು ಈಗ ರೋಡ್ಗಳಿಲ್ಲ ರಸ್ತೆಗಳಿಲ್ಲ ಮತ್ತು ಸ್ಕೂಲುಗಳು ಇಲ್ಲ ಈಗ ಮತ್ತು ಮಕ್ಕಳು ಸ್ಕೂಲುಗಳಿಲ್ಲ ಇಲ್ಲದಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಮಾರೊಂದು ಒಂದು ಹತ್ತು ಕಿಲೋಮೀಟ್ರು ಒಂದು ಆರು ಕಿಲೋಮೀಟ್ರ್ ಈ ಥರ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಇದೇ ಸಂದರ್ಭದಲ್ಲಿ ನಾವು ಸುಮಾರು ಸಲ ನಮ್ಮ ಇವರು ಹಳೇ ಮಾಜಿ ಶಾಸಕರಿದ್ದರಲ್ವ ಈಗ ಅಲಿ ಎಂಪಿ ಪಿ ಮತ್ತು ಮಾಜಿ ಶಾಸಕರಿದ್ದರಲ್ವ ಸುಧಾಕರ್ ಅವರಿಗೆ ಸುಮಾರು ಸಲ ನಾವು ಒಂದು ನಮ್ಮ ಊರಿಗೆ ಒಂದು ರಸ್ತೆ ಒಂದು ಮಾಡಿಕೊಡಿ ನಮ್ಮ ಹಳ್ಳಿಯ ಮಕ್ಕಳು ಈ ಥರ ಸ್ಕೂಲ್ಗೆಲ್ಲ ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಈಗ ಏನಾದರೂ ಮಳೆಗಾಲ ಏನಾದರೂ ಬಂದರೆ ಇಲ್ಲಿ ನೀರು ಈಗ ರಾಜಕಾಲುವೆಯಿಂದ ಜಾಥರ ಕೆರೆಯಿಂದ ನೀರು ಹರಿದು ಬರೋದರಿಂದ ರಾಜಕಾಲುವೆಯಲ್ಲಿ ಈಗ ಈ ಮಕ್ಕಳು ಚಿಕ್ಕಬಳ್ಳಾಪುರ ಚಿಡ್ಲಘಾಟ ಮುಖ್ಯ ರಸ್ತೆಗೆ ಹೋಗ್ಬೇಕಂದ್ರೆ ಇದನ್ನು ದಾಟಿ ಹೋಗಬೇಕಾಗಿತ್ತು ಸುಮಾರು ಸರಿ ನಾವೆಲ್ಲ ಅವ್ರಿಗೆ ಹೋಗಿ ಕೊಟ್ಟು ಮಾತಾಡಿ ಬಂದರೂ ಅವರು ಅದಕ್ಕೇನು ಕೇರ್ ಮಾಡಲಿಲ್ಲ ಮತ್ತು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬರೀ ಆಶ್ವಾಸನೆ ಮಾತ್ರ ಕೊಟ್ಟರು ಸುಮಾರು ಸಲಿ ನಾವು ಈ ಥರ ಆದಮೇಲೆ ತುಂಬ ಬೇಜಾರಾಗಿ ಮತ್ತು ನಮ್ಮೂರಿನ ಗ್ರಾಮಸ್ಥರು ನಾವೆಲ್ಲ ಸೇರಿ ಮತ್ತು ಡಿ ಸಿ ಅವ್ರಿಗೆ ಹೋಗ್ಬಿಟ್ಟು ಸುಮಾರು ಸರಿ ಡಿ ಸಿ ನಾಗರಾಜ್ ಅಂತ ಇದ್ರು ಹಳೆಯವರು ಅವ್ರಿಗೆ ಮತ್ತು ಎಮ್ ಎಲ್ ಎ ಸರ್ ಇವರು ತಹಶೀಲ್ದಾರ್ ಇದ್ದರು ಅವರಿಗೆಲ್ಲ ಒಂದು ಸಲ ಎರಡು ಸಲ ನಾವು ಮನವಿಯನ್ನು ಕೊಟ್ವಿ ಅವರು ಬಂದು ನೋಡಿದ್ರು ಆದರೆ ಯಾವುದೇ ಕೆಲಸಗಳು ಆಗಲಿಲ್ಲ ಇನ್ನು ನಾವು ಇನ್ನೇನು ಯಾವುದೇ ಕೆಲಸಗಳು ಆಗೋಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ನಮಗೆ ಇವರು ಪ್ರದೀಪ್ ಸರ್ ಇವರು ಏನಿದ್ದಾರೆ ಇವರು ಎಮ್ ಎಲ್ ಎ ಆಗಿರೋ ಸಂದರ್ಭದಲ್ಲಿ ನಾವು ಬಂದೊಂದು ರಿಕ್ವೆಸ್ಟ್ ಮಾಡಿದ್ವಿ ಈ ಥರ ನಮ್ಮೂರಿಗೆ ತುಂಬ ತೊಂದರೆ ಆಗ್ತಾಯಿದೆ ಯಾವುದೇ ಮೂಲಭೂತ ಸೌಲಭ್ಯಗಳಿಂದ ಸೌಲಭ್ಯಗಳಿಲ್ಲ ಬಟ್ ವಂಚಿತ ಆಗ್ತಾಯಿದೆ ಈ ಹಳ್ಳಿಗಳು ಇದು ಹಳ್ಳಿಗಳಿಗೇನಾದರೂ ನಿಮ್ಮ ಕಡೆಯಿಂದ ಒಂದು ರಸ್ತೆನ ಒಂದು ಮಾಡಿಸ್ಕೊಡಿ ಅಂತ ನಾವು ಕೇಳಿದಾಗ ಅವರು ಮೊಟ್ಟ ಮೊದಲನೇದಾಗಿ ಬಂದು ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆ ಏನಿದೆ ಅಂತ ನೋಡಿಬಿಟ್ಟು ಒಂದು ಎಮ್ ಎಲ್ ಎ ಒಂದು ಇದರಲ್ಲಿ ಒಂದು ಗ್ರ್ಯಾಂಟ್ ಮಾಡಿಸ್ತಾರೆ ಒಂದು ಒಂದು ಸೇತುವೆ ಆಗಲಿ ಆಮೇಲೆ ನಾನು ರಸ್ತೆನ ಮಾಡಿಸ್ಕೊಡ್ತೀನಿ ಅಂಥೇಳಿ ಆಮೇಲೆ ಅದೇ ಮಾತಿನ ಪ್ರಕಾರ ಇವರು ನುಗ್ತಳ್ಳಿ ರವಿಯಣ್ಣವರಿದ್ದರು ಅವರು ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರ ಮುಖಾಂತ್ರನೇ ಇದಕ್ಕೆಲ್ಲ ಎಮ್ ಎಲ್ ಎ ಅವ್ರ ಹತ್ರ ಎಲ್ಲ ಮಾತಾಡಿ ಗ್ರ್ಯಾಂಟ್ಗೆಲ್ಲ ಇದು ಮಾಡಿ ಮತ್ತು ಕೊನೆಯದಾಗಿ ಪಕ್ಕದ ಹಳ್ಳಿಯವರು ಗಿನ್ನಳ್ಳಿ ಗ್ರಾಮಸ್ಥರು ಏನು ಮಾಡಿದ್ರು ತುಂಬ ಕಿರುಕುಳವನ್ನು ಕೊಟ್ಟರು ಅಲ್ಲಿ ಅಂದರೆ ಈ ಸೇತುವೆ ಇಲ್ಲಿ ಮಾಡಬಾರ್ದು ನೀವು ಹಾಗೂ ಒಡೆದಾಟಗಳೆಲ್ಲ ನಡೀತು ಆ ಸಂದರ್ಭದಲ್ಲಿ ಏನೇ ಆಗಲಿ ಏನಾದರೂ ಒಂದು ಮಕ್ಕಳಿಗೆ ಏನೋ ಫ್ಯೂಚರಲ್ಲಿ ಸುಮಾರು ಆ ದಾರಿಯಲ್ಲಿ ಒಂದು ನೂರರಿಂದ ನೂರೈವತ್ತು ಜನ ಓಡಾಡ್ತಾರೆ ಅಂದರೆ ಮೂರು ಹಳ್ಳಿಯ ಮಕ್ಕಳು ಪ್ರತಿದಿನ ಸ್ಕೂಲ್ಗೆ ಹೋಗಬೇಕಾದ ಅದೇ ಸೇಮ್ ದಾರಿಯಲ್ಲಿ ಅದೇ ದಾರಿಯಲ್ಲಿ ಏನಕ್ಕೆ ಹೋಗ್ಬೇಕಂದ್ರೆ ನಾವು ಈಗ ಹಳ್ಳಿಯಲ್ಲಿ ಹಳ್ಳಿಯಿಂದ ಈ ಕಡೆ ಜಾತ್ವರ ಕೆರೆ ಮೇಲೆ ಕಟ್ಟೆ ಮೇಲೆ ಹೋಗಬೇಕು ಇಲ್ಲ ಅಂದರೆ ಈ ಕಡೆ ಕ್ಯಾಶ್ವರ ಕೆರೆ ಕಟ್ಟೆ ಮೇಲೆ ಹೋಗಬೇಕು ಅದರಲ್ಲಿ ಈ ಕಡೆಯೂ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಕಡೆಯೂ ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ಸೈ ಸೈಕಲಲ್ಲಿ ಕೂಡ ಹೋಗೋಕ್ಕಾಗಲ್ಲ ಯಾಕಂದರೆ ಅದು ರೋಡ್ ತುಂಬ ಚಿಕ್ಕದಾಗಿ ಕಟ್ಟೆ ಮೇಲೆ ಬೀಳೋ ಅಂಥ ಚಾನ್ಸಸ್ ತುಂಬ ಇದೆ ಹಾಗಾಗಿ ಇವರು ಮಕ್ಕಳು ಕಾಲುದಾರಿ ಮೇಲೆ ಡಿಪೆಂಡಾಗಿ ಊರಿಂದ ಈ ಮೂರು ಹಳ್ಳಿಯಿಂದ ದೊಡ್ಕಿರ್ಗಂಬಿ ಮತ್ತು ಚಿಕ್ಕಿರ್ಗಂಬಿ ಮತ್ತು ಎಲೆಹಳ್ಳಿ ಈ ಮೂರು ಹಳ್ಳಿಗಳಿಂದ ಈ ಏನು ಮಾಡ್ತಾರೆ ಕಾಲ್ದಾರಿಯಲ್ಲೇ ನಡ್ಕೊಂಡು ಗಿಡ್ನಳ್ಳಿ ಗೇಟ್ಗೆ ಹೋಗಿ ಅಲ್ಲಿಂದ ಬೇರೆ ಕೆಲವರು ಚಿಕ್ಕಬಳ್ಳಾಪುರ ಹೋಗ್ತಾರೆ ಕೆಲವರು ಶಿಲ್ಘಟ್ಟಕ್ಕೆ ಹೋಗ್ತಾರೆ ಇನ್ನು ಕೆಲವರು ಐ ಸ್ಕೂಲ್ಗೆಲ್ಲ ಹೋಗ್ತಾರೆ ಬಟ್ ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಮುಖ್ಯವಾಗಿ ಅಲ್ಲಿ ಒಂದು ಸೇತುವೆ ಒಂದು ರೋಡು ಬೇಕೇ ಬೇಕಾಗಿತ್ತು ಹಾಗಾಗಿ ಇವರು ನಮ್ಮ ಪ್ರದೀಪ್ ಅವ್ರು ಏನು ಮಾಡಿದ್ರು ಅಂದರೆ ಸರಿ ಆಯಿತು ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಗ್ರಾಂಟಲ್ಲಿ ಈಗ ಸೇತುವೆನ ನಿರ್ಮಾಣ ಮಾಡಿಸಿದ್ದಾರೆ ಸೇತುವೆ ಆಗಿದೆ ನಮ್ಮೂರಿಗೆ ಈಗ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅದೊಂದು ರೋಡ್ ಪೇಂಡಿಂಗ್ ಇದೆ ಅದೊಂದು ರೋಡ್ ಆಗಬೇಕು ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಮಾಡಿಸ್ಕೊಡ್ತಾರೆ ಅನ್ನೋ ಭರವಸೆನೂ ಇದೆ ಈಗ ಈ ಥರ ಕಾರ್ಯಕ್ರಮಗಳನ್ನು ತಂದವರು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮೊಟ್ಟ ಮೊದಲಿಗರಂದರೆ ನಮ್ಮ ಪ್ರದೀಪ್ ಅವರು ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ ಏಕೆಂದರೆ ಇದಕ್ಕಿಂತ ಮುಂಚೆ ಜನಗಳಲ್ಲಿ ಎಮ್ ಎಲ್ ಎ ಆಗೋರು ಈಗ ಜನಗಳಲ್ಲಿ ಸೇರ್ತಾ ಇರಲಿಲ್ಲ ಜನಗಳ ಹತ್ರ ಬಂದು ಯಾವುದೇ ಸಮಸ್ಯೆ ಇದೆ ಇಂಥ ಸಮಸ್ಯೆನ ನಾವು ಬಗೆ ಬಗೆಹರಿಸ್ತೀವಿ ನಾನು ಮುಂದೆ ನಿಂತು ಅಂತ ಯಾವತ್ತೂ ಅವರು ಜನಗಳಲ್ಲಿ ಬಂದಿಲ್ಲ ಎಲ್ಲೋ ಕೂತ್ಕೊಂಡು ಲೀಡರ್ಗಳ ಮುಖಾಂತರ ಎಲ್ಲ ಕೆಲಸಗಳು ಇದ್ರು ಬಟ್ ಅದೇ ಲೀಡರ್ಗಳ ಹಿಂದೆ ನಾವು ಹೋದಾಗ ನಮಗೆ ಯಾವುದೇ ರೀತಿ ಫಲಿತಾಂಶ ಸಿಗಲಿಲ್ಲ ಹಾಗಾಗಿ ನಮಗೆ ತುಂಬ ಬೇಜಾರಿದೆ ಈಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಹಳ್ಳಿ ಅಂತ ಚಿಕ್ಕ ಕಿರುಗಂಬಿ ಅಂತ ಹಳ್ಳಿ ಇಟ್ಟಿದ್ದಾರೆ ಹಳ್ಳಿಗೆ ಒರಿಜಿನಲ್ ಹೆಸರಿಲ್ಲ ಇದುವರೆಗೂ ಅದು ಎಲೆಹಳ್ಳಿಗೆ ಸೇರಿದೆ ಹಂಗಾಗಿ ಇದು ಈ ಊರು ನಮ್ಮೂರಲ್ಲಿ ಸುಮಾರು ಒಂದು ಒಂದು ಮುನ್ನೂರು ಓಟ್ ಇರುತ್ತೆ ಒಂದೂರಲ್ಲಿ ಆ ಊರಿಗೆ ಇದು ಹೆಸರಿಲ್ಲ ಅದು ಏನಾಗಿದೆ ಅಂದರೆ ಹಂಗಾಗಿ ಮೂಲಭೂತ ಸೌಲಭ್ಯಗಳಿಂದ ಇದೆ ಅನ್ನುವಂಥ ನಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಯಾಕಂದರೆ ಸ್ಕೂಲ್ ಕೂಡ ಇಲ್ಲ ಸುಮಾರು ಅದೇ ಲೈನಲ್ಲಿ ಸುಮಾರು ಒಂದು ಹತ್ತಳ್ಳಿ ಇದೆ ಈ ಹತ್ತಿಗಳಿಗೂ ಒಂದು ಹೈ ಸ್ಕೂಲ್ ಇಲ್ಲ ಬೇರೆ ಇನ್ನೇನು ಈಗ ಮಿಡ್ಲ್ ಸ್ಕೂಲೇ ಇಲ್ಲ ಪ್ರೈಮರಿ ಸ್ಕೂಲ್ಸ್ ಇದೆ ಇಲ್ಲ ಯಾವುದಾದ್ರೂ ಪಿ ಯು ಕಾಲೇಜು ಕೂಡ ಇಲ್ಲ ಒಂದು ಹಾಸ್ಪಿಟ್ಲ್ ಕೂಡ ಇಲ್ಲ ಇದು ಇಷ್ಟೇ ಎಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಸರ್ಕಾರ ಆಗಲಿ ಇಲ್ಲ ಬೇರೆ ಯಾವುದೇ ಹಳಬರು ಇಲ್ಲ ಅಧಿಕಾರಿಗಳಾಗಲಿ ಇಲ್ಲ ಬೇರೆ ನಮ್ಮ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೂ ಬಂದು ಸಮಸ್ಯೆಗಳನ್ನ ಕೇಳಲಿಲ್ಲ ಮೊಟ್ಟ ಮೊದಲನೇದಾಗಿ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಂದರೆ ಇವರು ಪ್ರದೀಪ್ ಈಶ್ವರ್ ಅವರು ನಮಗೆ ಅವರು ಸ್ಪಂದಿಸಿದ್ರಿಂದ ಇವತ್ತು ಅಲ್ಲಿ ಸೇತುವೆ ಎಲ್ಲ ಆಗಿದೆ ಅವರು ಆಶ್ವಾಸನೆ ಕೊಟ್ಟಿದ್ದರು ಒಂದು ವರ್ಷದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತ ಅದು ಒಂದು ವರ್ಷ ಇಲ್ಲ ಒಂಬತ್ತು ತಿಂಗಳಲ್ಲೇ ಸೇತುವೆನ ಮಾಡಿಸಿದ್ರು ಈಗ ಮುಂದಕ್ಕೆ ಅದು ಈ ಪಕ್ಕದೂರದ ಒಂದು ಒಂದು ಅವರು ದ ರಸ್ತೆ ಬಿಟ್ಕೊಡೋಲ್ಲ ಹೇಳಿಬಿಟ್ಟು ತುಂಬ ಗಲಾಟೆ ಎಲ್ಲ ಮಾಡ್ತಿದ್ದಾರೆ ಬಟ್ ಅದೊಂದು ಒಂದು ಸಲ ಕೂತ್ಕೊಂಡು ಮಾತಾಡಿ ಏನೋ ಒಂದು ಅದಕ್ಕೆ ಒಂದು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಏನಾದರೂ ಒಂದಕ್ಕೆ ಒಂದು ಪರಿಹಾರನ ಹುಡುಕ್ ಮತ್ತು ರಸ್ತೆ ಮಾಡಿಕೊಡ್ತಾರೆ ಮಾಡಿಸ್ಕೊಡ್ತಾರೆ ನಂಬಿಕೆ ನಮಗಿದೆ ಬೇರೆ ಇದೇ ವಿಚಾರಗಳಲ್ಲಿ ಈಗ ನಮ್ಮ ನಮ್ಮೂರು ಒಂದೇ ಅಂತಲ್ಲ ಈಗ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಹಳ್ಳಿಗಳಿಗೆ ಹೋಗಿದ್ದಾರೆ ಅವರು ಪ್ರತಿ ಮನೆ ಮನೆಯೂ ವಿಸಿಟ್ ಇದ್ದಾರೆ ಮನೆ ಮನೆ ವಿಸಿಟ್ ಮಾಡಿ ಅವರ ಸಮಸ್ಯೆಗಳೇನಿದೆ ಕೇಳ್ತಾ ಇದ್ದಾರೆ ಮತ್ತು ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಇಲ್ಲ ಬೇರೆ ಕಾಲೇಜ್ಗೆ ಸೇರುವಂಥ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಒಂದು ಸಹಾಯನ ಇದ್ದಾರೆ ಈ ಥರ ಸಹಾಯ ಮಾಡ್ತಾ ಅಂಥವರು ಚಿಕ್ಕಬಳ್ಳಾಪುರಕ್ಕೆ ಬೇಕಿತ್ತು ಇದು ಜನಗಳ ಒಂದು ಬೆಂಬಲ ಸಿಕ್ಕಿ ಅವರು ನಮಗೆ ಎಮ್ ಎಲ್ ಎ ಆಗಿ ಬಂದಿರೋದು ಚಿಕ್ಕಬಳ್ಳಾಪುರ ಜನಗಳ ಒಂದು ಅದೃಷ್ಟ ನಾವು ಅಂತ ನಾವು ಹೇಳ್ಬೋದು ಯಾಕಂದರೆ ಇದಕ್ಕಿಂತ ಮುಂಚೆ ಇಷ್ಟು ಕೇರ್ ಯಾರೂ ಮಾಡ್ತಾ ಇರಲಿಲ್ಲ ಏನಂದರೆ ಎಮ್ ಎಲ್ ಎ ಅಂದರೆ ಏನೋ ಒಂಥರ ನಾನು ಎಮ್ ಎಲ್ ಎನಾ ನಾನು ನಾನು ತುಂಬ ಗ್ರೇಟ್ ಅನ್ನೋ ಥರ ಬಿಹೇವ್ ಮಾಡ್ತಾಯಿದ್ರು ಆದರೆ ಜನಗಳತ್ರ ಅವರು ಬರ್ತಾ ಇರಲಿಲ್ಲ ಸ್ಪಂದಿಸ್ತಾ ಇರಲಿಲ್ಲ ಹಂಗಾಗಿ ಈಗ ಹಳ್ಳಿಗಳಲ್ಲಿ ಇರೋವಂಥ ಬಡ ಜನಗಳಿಗೆ ಅಂಥ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಇದೇ ಸಂದರ್ಭದಲ್ಲಿ ಆ ಹಳ್ಳಿಯ ಒಂದು ಹೆಣ್ಮಕ್ಳು ಹೋಗ್ಬಿಟ್ಟು ಈ ಥರ ನಮ್ಮೂರಿಗೆ ನೀರಿಲ್ಲ ರಸ್ತೆ ಇಲ್ಲ ಅಂತ ಕೇಳಿದಾಗ ಇರೋ ರಸ್ತೆಯಲ್ಲಿ ಓಡಾಡ್ಕೊಳ್ಳಿ ಅಂತ ಹೇಳಿದ್ರಂತೆ ನಮ್ಮ ಹಳವರು ಹಳೇ ಶಾಸಕರು ಹಂಗಾಗಿ ಇರೋ ರಸ್ತೆಯಲ್ಲಿ ಓಡಾಡ್ಕೊಳ್ಳಿ ಏನು ಇದೆ ನೀರು ಅದನ್ನೇ ಕುಡೀರಿ ಅಂತ ಹೇಳಿದ್ರಂತೆ ಬಟ್ ಈ ಥರ ನಾವೆಲ್ಲಾದರೂ ಒಂಥರ ಸಮಸ್ಯೆಗಳಿಗೆ ಒಂದು ಬೆಂಬಲ ಸಿಕ್ಕಿದೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕಾಗಲೇ ಸುಮಾರು ವರ್ಷಗಳಿಂದ ಅಂದರೆ ಒಂದು ನೂರತ್ತು ವರ್ಷಗಳಿಂದ ಆ ಹಳ್ಳಿಗಳಿಗೆ ರೋಡ್ ಅನ್ನೋದೇ ಇಲ್ಲ ರೋಡಿದೆ ಮುಖ್ಯ ಮುಖ್ಯ ರಸ್ತೆ ಇಲ್ಲ ಇದುವರೆಗೂ ಆ ಹಳ್ಳಿಗಳಿಗೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಬಸ್ ಇಲ್ಲ ಇದುವರೆಗೂ ಆ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆನೇ ಇಲ್ಲ ಇನ್ನು ಆಟೋಗಳು ಬರೋಲ್ಲ ಆ ಹಳ್ಳಿಗಳ ಜನ ಈಗ ಮುದುಕರು ಈಗ ವಯಸ್ಸಾಗಿರೋರೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾದ್ರೆ ಅದೇ ಸೇಮ್ ಕಾಲ್ದಾರಿನೇ ಅವರು ಅವಲಂಬಿಸಿದ್ದಾರೆ ಅದೇ ಕಾಲ್ದಾರಿಯಲ್ಲೇ ಹೋಗಬೇಕು ಈಗ ಕೆಲವರು ನಾನು ಲಾಸ್ಟ್ ಇಯರ್ ವಿಚಾರ ಹೇಳ್ತೀನಿ ಲಾಸ್ಟ್ ಇಯರ್ ಮಳೆಯೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಆಗಿ ನೀರು ಯಾಕಂದರೆ ಸತತವಾಗಿ ನೀರು ಬರ್ತಾ ಇರುತ್ತೆ ಜಾತವಾರ ಕೆರೆ ಅಂದರೆ ಕೆರೆಗಳು ತುಂಬಿಸ್ತಾ ಇರೋದ್ರಿಂದ ನೀರು ಬರ್ತಾನೆ ಇರುತ್ತೆ ಮಳೆ ಇರಲಿ ಬಿಡಲಿ ನೀರು ಬರ್ತಾ ಇರುತ್ತೆ ಕಾಲುವೆಯಲ್ಲಿ ಈ ವಾರಸದಾರದಿಲ್ಲದೇ ಒಬ್ಬ ಒಂದು ಮುದುಕರು ಒಂದಿಬ್ಬರು ಪಾಪ ತುಂಬ ಹುಷಾರಿಲ್ಲದೆ ಆಗಿ ಅದೇ ಹಳ್ಳಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗದೆ ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರು ತೋರಿಸ್ಕೊಳ್ಳೋಕ್ಕಾಗದೆ ಅವರು ತಮ್ಮ ಜೀವನ ಬಿಟ್ಟಿರೋ ಅಂಥ ಒಂದು ನಿದರ್ಶನಗಳಿದೆ ಯಾಕಂದರೆ ಈ ಥರ ಕೆಲವರು ಹೋಗೋಕ್ಕೂ ಆಸೆ ಇರುತ್ತೆ ಆದರೆ ಹೆಂಗಪ್ಪ ಹೋಗೋದು ಹೆಂಗೆ ಅಲ್ಲಿ ನಾವು ಅದನ್ನು ನೀರಲ್ಲಿ ಹೋಗ್ಬೇಕಲ್ವ ಹೆಂಗೆ ದಾಟ್ಕೊಂಡು ಹೋಗ್ಬೇಕು ನಮ್ಮ ಕೈಯಲ್ಲಿ ನಡೆಯೋಕ್ಕಾಗುತ್ತಾ ಹೋಗಲಿ ಹೋದರೆ ಹೋಗಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಕರ್ಮ ಅನ್ನೋ ಥರ ಜನ ಅದಕ್ಕೆ ಇದಾಗಿ ಹಾಗೆ ವಯಸ್ಸಾಗಿರೋ ಅಂಥವ್ರು ಸರ್ ಅವ್ರ ಅಭಿವೃದ್ಧಿ ಅಂದರೆ ಈಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಕೆಲವ್ರಿಗೆ ಕಾಣಿಸ್ತಾ ಇಲ್ಲ ಅದು ಯಾಕೆ ಕೆಲವ್ರಿಗೆ ಕಾಣಿಸ್ತಾ ಇಲ್ಲ ಅಂದರೆ ಅವರು ಹಳೇ ಒಂದು ಇದರಲ್ಲೇ ಇದ್ದಾರೆ ಸರ್ ಈಗ ಹೊಸ ಇದಕ್ಕೆ ಇನ್ನೂ ಬಂದಿಲ್ಲ ಯಾಕಂದರೆ ನಮ್ಗೆ ಅಭಿವೃದ್ಧಿ ಅಂತ ನಾವು ನೋಡ್ತಾ ಇರೋದು ಇವರು ಬಂದ ಅದಕ್ಕಿಂತ ಮುಂಚೆ ನಮಗೆ ಅಭಿವೃದ್ಧಿ ಅಂದರೆ ಆಗಿತ್ತು ಅದು ಅಭಿವೃದ್ಧಿ ಎಲ್ಲಿದೆ ಅವರು ದೊಡ್ಡ ದೊಡ್ಡದು ಅಭಿವೃದ್ಧಿ ಮಾಡ್ತಾರೆ ಸರ್ ಈಗ ಏನೋ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಈಗ ಅಂದರೆ ಎಕ್ಸಾಂಪಲ್ ಈಗ ಏನೋ ಹಾಸ್ಪಿಟಲ್ ಅಂತೆ ಬೇರೆ 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 ಇದಕ್ಕೆಲ್ಲ ದೊಡ್ಡ ವಿಚಾರಗಳೆಲ್ಲ ಅವರು ಸಪೋರ್ಟು ಮಾಡಿ ಏನಾದರೂ ಮಾಡಿರ್ಬೋದು ಅಷ್ಟೇ ಚಿಕ್ಕಬಳ್ಳಾಪುರಕ್ಕೆ ಅದು ಬಿಟ್ಟರೆ ಜನಗಳ ಹತ್ರ ಆಗಿ ಮಾಡಿರುವಂಥ ಕೆಲಸಗಳು ಯಾವುದೂ ಇಲ್ಲ ಸರ್ ಈಗ ಅವ್ರು ಹಾಕಿದರೆ ಒಂದು ನಾನು ಓಪನ್ ಆಗಿ ಹೇಳೋದೇನೆಂದರೆ ಒಂದು ಸಿಮೆಂಟ್ ರೋಡ್ ಹಾಕಿರ್ತಾರೆ ಸಿಮೆಂಟ್ ರೋಡ್ ಹಾಕಿದ್ರೆ ಜನಗಳ ಸಮಸ್ಯೆ ತೀರೋಗಲ್ಲ ಸರ್ ಕೆಲವ್ರು ಹೇಳ್ತಾರೆ ಎಲ್ಲ ಅವರೇ ಹಾಕ್ಸಿರೋದು ಅವರೇ ಮಾಡಿರೋದು ಅಂಥೇಳಿ ಅಲ್ಲ ಅವರೇ ಹಾಕ್ಸಿ ಅವರೇ ಮಾಡಿದ್ರೆ ಇನ್ನು ಸರ್ಕಾರ ಅನ್ನೋದು ಏನಕ್ಕಿರುತ್ತೆ ಅಲ್ವ ಸರ್ ಬಟ್ ಇವರು ಬಂದ ಮೇಲೆ ಅಂತೂ ಇವರು 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 ಏನಿದೆ ಇವರು ಪ್ರದೀಪ್ ಈಶ್ವರ್ ಸರ್ ಅವರು ಬಂದಮೇಲೆ ಜನಗಳ ಹತ್ರ ರೀಚ್ ಆಗ್ತಾ ಇದ್ದಾರೆ ಈಗ ಕೆಲವು ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ ಈಗ ಎಜುಕೇಷನ್ ಇದರಲ್ಲಾಗಿರ್ಬೋದು ಈಗ ಮೊನ್ನೆ ಎಲ್ಲ ಸುಮಾರು ಗೋರ್ಮೆಂಟ್ ಸ್ಕೂಲಲ್ಲಿ ಕೆಲವು ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಪ್ರೀ ಫ್ರೀ ಕೋಚಿಂಗ್ ಎಲ್ಲ ಕೊಡಿಸಿದ್ದಾರೆ ಕೊಡಿಸಿ ಆ ಮಕ್ಕಳನ್ನೆಲ್ಲ ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅದೇ ರೀತಿ ಆ್ಯಂಬುಲೆನ್ಸೇ ಇರಲಿಲ್ಲ ಆಂಬ್ಯುಲೆನ್ಸ್ ಅಂದರೆ ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಬೇಕಿತ್ತು ಹತ್ತು ವರ್ಷದ ಸರ್ಕಾರನ ಆಳ್ವಿಕೆ ಮಾಡಿ ಹತ್ತು ವರ್ಷದಲ್ಲಿ ಏನಾದರೂ ಒಂದು ಮಾಡಿರಬೇಕಲ್ವ ಸರ್ ಇಮಿಡಿಯೇಟ್ ರೀಚ್ ಆಗುವಂಥದ್ದು ಏನೂ ಮಾಡಿಲ್ಲ ಹಳ್ವ್ರ ಬಗ್ಗೆ ನಾವು ಹೇಳೋದಾದರೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಈಗ ಆಂಬ್ಯುಲೆನ್ಸ್ ಅಂದರೆ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ ಅಂದರೆ ಈಗ ನಾವು ಇಮಿಡಿಯೇಟ್ ರೀಚ್ ಆಗ್ಬೋದು ಈಗ ಆ್ಯಂಬುಲೆನ್ಸ್ ಯಾರಾದರೂ ಹುಷಾರಿಲ್ಲ ಅಂದರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಮ್ಮ ಆ್ಯಂಬುಲೆನ್ಸ್ ಕಾಲ್ ಮಾಡಿ ಅಂತಾರೆ ಆ ಥರ ಒಂದು ಇದ್ದಿದ್ದ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಈ ಒಂದು ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ ಸರ್ ಅದನ್ನು ನಾವು ಗ್ರೇಟ್ ಅನ್ಬೋದು ಒಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅವರು ಒಂದು ಚಿಕ್ಕಬಳ್ಳಾಪುರಕ್ಕೆ ಒಂದು ಉತ್ತಮ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು ಸರ್ ಈಗ ಅವರು ಹೇಳಿದ ತಕ್ಷಣ ನಾವು ಅವರು ಗಿಡ್ನಹಳ್ಳಿಗೆ ಒಂದು ಮೀಟಿಂಗ್ ಇತ್ತು ಗಿಡ್ನಹಳ್ಳಿಯಲ್ಲಿ ಒಂದು ವೆಲ್ಕಮ್ ಫಂಕ್ಷನ್ ಅಂತ ಮಾಡ್ಕೊಂಡಿದ್ರು ವೆಲ್ಕಮ್ ಫಂಕ್ಷನ್ ಮಾಡಿದಾಗ ಅವರು ಬಂದುಬಿಟ್ಟು ನಾವು ಅವತ್ತು ಅವ್ರನ್ನ ಕರೆದು ಕರೆದು ಕರ್ಕೊಂಡೋಗಿ ಅಲ್ಲಿ ನಾವು ತೋರಿಸಿದಾಗ ಅವರು ಇಮಿಡಿಯೇಟ್ ನೋಡಿದ್ರು ನೋಡಿ ನಮಗೆ ಸ್ಪಂದಿಸಿದ್ರು ಸ್ಪಂದಿಸಿ ಇನ್ನೊಂದು ಸಿಕ್ಸ್ ಮಂತ್ಸ್ ಇಲ್ಲ ಒನ್ ಇಯರಲ್ಲಿ ನಾನು ಇದನ್ನು ಮಾಡಿಸ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಅದೇ ಪ್ರಕಾರ ಊರಿನ ಜನರ ಒಂದು ಸಮ್ಮುಖದಲ್ಲಿ ಅವರು ಹೇಳಿದ್ರು ಅದರ ಮುಖಾಂತರ ಏನು ಮಾಡಿದ್ರು ಅಂದರೆ ಒಂದು ಐದು ಲಕ್ಷ ರೂಪಾಯಿ ಗ್ರಾಂಟ್ ಮಾಡಿಸ್ಬಿಟ್ಟು ಬ್ರಿಡ್ಜ್ ಸೇತುವೆಯನ್ನು ಮಾಡಿಸ್ಕೊಡಿದ್ದಾರೆ ಸರ್ ಈಗ ನೆಕ್ಸ್ಟು ಅಲ್ಲಿ ರೋಡ್ ಆಗಬೇಕು ಅಂದರೆ ನಮ್ಮ ವಿಲೇಜ್ ಪೀಪಲೆಲ್ಲ ಅವರೆಲ್ಲ ಒಪ್ಕೊಂಡಿದ್ದಾರೆ ರಸ್ತೆಗೆಲ್ಲ ನಾವು ಬಿಡ್ತೀವಿ ರಾ ರಸ್ತೆ ಅಂತ ಒಪ್ಕೊಂಡಿದ್ದಾರೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಪಕ್ಕದ ಹಳ್ಳಿಯವರು ಅವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕಾರದ ಜಾಗವೂ ಒಂದು ಎಂಟು ಗುಂಟೆ ಇದೆ ಸರ್ ಅದನ್ನು ಸರ್ವೆ ಮಾಡಿಸಿ ಅದು ರೋಡು ಬಿಡೋ ಥರ ಮಾಡಬೇಕು ಬಟ್ ಇದಕ್ಕೆಲ್ಲ ನಮಗೆಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ನೆಕ್ಸ್ಟ್ ರಸ್ತೆ ಆಗುತ್ತೆ ಅನ್ನೋ ಭರವಸೆ ನಮಗಿದೆ ಸರ್ ಆದರೆ ಇವರೇ ಇದ್ದರೆ ನಮಗೆ ರಸ್ತೆ ಆಗುತ್ತೆ ನೆಕ್ಸ್ಟು ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್